ಈ ಜಗತ್ತಿನ ಸಕಲ ಜೀವಕೋಟಿಗೆ ಆಹಾರ ಬೇಕೇ ಬೇಕು. ನೀರು, ಗಾಳಿ, ಮಣ್ಣು, ಅಗ್ನಿ ಮತ್ತು ಆಕಾಶ ಎಂಬ ಪಂಚಭೂತಗಳು ಸರಿಯಾದ ಪ್ರಮಾಣದಲ್ಲಿದ್ದಾಗಲೇ ಆಹಾರವು ಪುಷ್ಕಳವಾಗಿ ದೊರೆಯುತ್ತದೆ. ಸಕಲ ಜೀವಿಗಳಲ್ಲಿ ಮನುಷ್ಯನೊಬ್ಬನೇ ಸ್ವಪ್ರಯತ್ನದಿಂದ ಕೃಷಿಯನ್ನು ರೂಢಿಸಿಕೊಂಡ. ಸಸ್ಯಗಳಿಗೆ ಬೇಕಿದ್ದ ನೀರು, ಪೋಷಕಾಂಶಗಳನ್ನು ದೂರದಿಂದ ಆಳದಿಂದ ಎತ್ತು ತಂದು ತನಗೆ ಬೇಕಿದ್ದ ಸಸ್ಯಗಳನ್ನು ತನಗಿಷ್ಟ ಬಂದಲ್ಲಿ ಬೆಳೆಸತೊಡಗಿದ. ಆಹಾರದ ಲಭ್ಯತೆ, ಪೋಷಕಾಂಶಗಳ ಲಭ್ಯತೆ, ಆರೋಗ್ಯ ಭದ್ರತೆ ಎಲ್ಲ ಹೆಚ್ಚಾದಂತೆ ಜನಸಂಖ್ಯೆಯೂ ಅಪಾರ ಪ್ರಮಾಣದಲ್ಲಿ ಹೆಚ್ಚತೊಡಗಿತು. ಅಭಿವೃದ್ಧಿಯ ಮಾರ್ಗದಲ್ಲಿ ಮನುಷ್ಯನ ಅಗತ್ಯಗಳು ಹೆಚ್ಚುತ್ತಾ ಹೋದವು. ಆಹಾರವಷ್ಟೇ ಅಲ್ಲ, ಇಂಧನ, ಔಷಧ, ಗೊಬ್ಬರ, ಮೇವು, ನಾರು, ಸುಗಂಧದ ಬೇರು ಎಲ್ಲವಕ್ಕೂ ಬೇಡಿಕೆ ಹೆಚ್ಚುತ್ತಾ ಕೃಷಿ ಭೂಮಿಯ ಮೇಲೆ ಅಪಾರ ಒತ್ತಡ ಬೀಳುತ್ತಾ ಹೋಯಿತು. ರಸಗೊಬ್ಬರ, ಕೀಟನಾಶಕ, ಕಳೆನಾಶಕ, ಪೀಡೆನಾಶಕಗಳಂಥ ಒಳಸುರಿಗಳ ಪ್ರಮಾಣ ಹೆಚ್ಚುತ್ತಾ ಹೋಯಿತು. ಉಗ್ರ ರಸಗೊಬ್ಬರಗಳನ್ನು ಸುರಿಯುತ್ತಾ ಹೋದಂತೆಲ್ಲ ಭೂಮಿ ಮತ್ತಷ್ಟು ಬಂಜರಾಗತೊಡಗಿತು. ಇತರ ಜೀವಿಗಳಿಗೂ ಮಾರಕವೆನ್ನಿಸಿದ ಅತಿಯಾದ ಒಳಸುರಿಯಿಂದ ಆಹಾರವೇ ವಿಷವಾಗುತ್ತಾ ಬಳಕೆದಾರರ ಆರೋಗ್ಯಕ್ಕೂ ಮಾರಕವಾಗುವ ಹಂತಕ್ಕೆ ಬಂತು. ಕೃಷಿಯನ್ನೇ ನಂಬಿದ ರೈತನ ಬದುಕು ಕಷ್ಟಕ್ಕೆ ಬಂತು. ದಿನೇ ದಿನೇ ಹೆಚ್ಚುತ್ತಿರುವ ಜನಸಂಖ್ಯೆಗನುಗುಣವಾಗಿ ಲಭ್ಯವಿರುವ ಭೂಮಿಯಲ್ಲೇ ಅಗತ್ಯ ಆಹಾರವನ್ನು ಉತ್ಪಾದಿಸುವುದು ಅನಿವಾರ್ಯವಾಗಿತ್ತು. ದಶಕಗಳಿಂದ ರೂಢಿಗತವಾಗಿದ್ದ ಮಾರಕ ವಿಧಾನಗಳನ್ನು ಕೈಬಿಟ್ಟು ಹೊಸ ತಂತ್ರಜ್ಞಾನದ ಮೂಲಕ ಕೃಷಿ ಕ್ಷೇತ್ರವನ್ನು ಉತ್ತೇಜಿಸುವುದು ಅತ್ಯಗತ್ಯವಾಗಿತ್ತು. ಅದಕ್ಕಾಗಿ 1950 ಅಮೆರಿಕದ ಜೀವ ವಿಜ್ಞಾನಿ ತುಕಿಯೆ ಅವರು ಮೈಕ್ರೋ ಮತ್ತು ಮ್ಯಾಕ್ರೋ ಪೋಷಕಾಂಶಗಳನ್ನು ಸಸ್ಯದ ಎಲೆಗಳಿಗೆ ನೇರವಾಗಿ ಸಿಂಚನ ಮಾಡುವ ಫೋಲಿಯಾರ್ ಸ್ಪ್ರೇ ವಿಧಾನವನ್ನು ಬಳಕೆಗೆ ತಂದರು. ಕಾರಣಾಂತರಗಳಿಂದ ನಿರಾಶೆಗೊಳಿಸಿದ ಆ ಹೊಸ ವಿಧಾನ ಮಂದಗತಿಯಾಯಿತು. ಆದರೆ 2006 ಬೆಂಗಳೂರಿನ ಶ್ರೀ ಟಿ ಸಂಪತ್ಕುಮಾರ್ ಅವರ ನೂ ಅಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯು ಪುನಃ ಅಂಥದ್ದೊಂದು ಮಹತ್ ಕಾರ್ಯಕ್ಕಿಳಿದು ನೂ ಅಲ್ಗಿ ಕೃಷಿ ದ್ರಾವಣವನ್ನು ಆಧುನಿಕ ನ್ಯಾನೋ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿ ಯಶಸ್ವಿಯಾಯಿತು. ದಶಕಗಳಿಂದ ಕೃಷಿ ಭೂಮಿಯನ್ನು, ಕೃಷಿಕರ ಬದುಕನ್ನು ಬರಡುಗೊಳಿಸಿದ ರಾಸಾಯನಿಕ ಗೊಬ್ಬರಗಳಿಗೆ, ಕೃಷಿ ವಿಷಗಳಿಗೆ ಬದಲಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಹಾಗೂ ಸುರಕ್ಷಿತ ಬೆಳೆ ತೆಗೆಯಲು ಇಂತಹ ಹೊಸ ತಂತ್ರಜ್ಞಾನ ಆಧುನಿಕ ಜಗತ್ತಿಗೆ ಅನಿವಾರ್ಯವಾಗಿತ್ತು. ಈ ಅನಿವಾರ್ಯತೆಯನ್ನು ಮನಗಂಡು ಕೃಷಿಕರ ಮತ್ತು ಭೂಮಿಯ ಸಮಸ್ಯೆಯ ಬಗ್ಗೆ ಚಿಂತಿಸಿದ ಶ್ರೀ ಟಿ ಸಂಪತ್ಕುಮಾರ್ ಅವರ ಶೋಧನೆ, ಚಿಂತನೆ, ಹುಡುಕಾಟದ ಫಲವೇ ನ್ಯೂ ಆಲ್ಗಿ ಕೃಷಿ. ಇದು ನಮ್ಮ ನಾಡಿನ ರೈತರ ಹಲವು ವರ್ಷಗಳ ಹಂಬಲಕ್ಕೆ ವರದಾನವಾಗಿ ದೊರಕಿದೆ. ನೀವು ತುಂಬ ದುಃಖದಲ್ಲಿರೋ ಥರ ನೋಡಿದೆ. ಇದೊಂದು ಹೊಸ ತಾಂತ್ರಿಕತೆಯಿಂದ ರೈತರಿಗೋಸ್ಕರ ಡೆವಲಪ್ ಮಾಡಿರೋದು. ಇಷ್ಟು ದಿವಸ ನೀವು ನೆಲದಿಂದ ಗೊಬ್ಬರ ಉಪಯೋಗಿಸ್ತಾ ಇದ್ರಿ, ಹೌದಲ್ವಾ? ಎಲೆ ಮುಖಾಂತರ ಗೊಬ್ಬರ ಕೊಡೋ ಟೆಕ್ನಾಲಜಿ ಇದು. ಎಲೆ ಮುಖಾಂತರ ಹೇಗಪ್ಪ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೆಲದ ಮುಖಾಂತರ ಕೊಟ್ಟರೆ ನೀವು ಮೂಟೆ ಮೂಟೆ ಲೆಕ್ಕದಲ್ಲಿ ಕೊಡಬೇಕು. ನ್ಯಾನೋ ಟೆಕ್ನಾಲಜಿಲಿ ಇರೋದ್ರಿಂದ ಗ್ರಾಮು ಇಲ್ಲ ಮಿಲಿಗ್ರಾಮ್ ಲೆಕ್ಕದಲ್ಲಿ ಕೊಟ್ಟರೆ ಸಾಕು. ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯ ನ್ಯೂ ಆಲ್ಗಿ ಕೃಷಿ ತಂತ್ರಜ್ಞಾನ. ನ್ಯೂ ಆಲ್ಗಿ ಕೃಷಿ ಎಂಬುದು ನ್ಯೂ ಆಲ್ಗಿ ದ್ರಾವಣವನ್ನು ಸಸ್ಯದ ಎಲೆಗಳಿಗೆ ನೇರವಾಗಿ ಸಿಂಪರಣೆ ಮಾಡುವ ಹೊಸ ಕೃಷಿ ವಿಧಾನ. ನ್ಯೂ ಆಲ್ಗಿ ಕೃಷಿ ಎಂಬುದು ಸಸ್ಯಗಳಿಗೆ ಅವಶ್ಯಕವಾದ 13 ಪೋಷಕಾಂಶಗಳನ್ನು ಹೊಸ ತಂತ್ರಜ್ಞಾನದಲ್ಲಿ ನ್ಯಾನೋ ಕಣದೊಳಗೆ ಪರಿಕ್ರಮಿಸಿ ಇಟ್ಟಿರುವ ನ್ಯಾನೋ ದ್ರವ್ಯ. ಕಿಲೋಗ್ರಾಂ ತೂಕದ ಪೋಷಕಾಂಶಗಳನ್ನು ಮಿಲಿಗ್ರಾಂ ತೂಕದಲ್ಲಿ ಸಂಕರಗೊಳಿಸಿರುವುದರಿಂದ
ಎಲೆಗಳಿಗೆ ನೇರವಾಗಿ ಸಿಂಪರಣೆ ಮಾಡಿದರೆ ಉತ್ತಮ, ಲಾಭದಾಯಕ. ನೋ ಆಲ್ಗಿ ಕೃಷಿ ದ್ರಾವಣದಲ್ಲಿ ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಕೋಬಾಲ್ಟ್, ಸತುವು, ತಾಮ್ರ, ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಪೊಟ್ಯಾಸಿಯಂ, ಫಾಸ್ಫರಸ್, ಗಂಧಕ, ಮಾಲಿಬ್ಡಿನಮ್ ಹಾಗೂ ಸಿಲಿಕಾ, ಈ ಎಲ್ಲ ಪೋಷಕಾಂಶಗಳು ನ್ಯಾನೋ ರೂಪದಲ್ಲಿದ್ದು ಎಲೆಗಳ ರಂಧ್ರಗಳು ಅವನ್ನು ಸುಲಭವಾಗಿ ಶೀಘ್ರವಾಗಿ ಹೀರಿಕೊಳ್ಳುತ್ತವೆ. ಎಲೆಗಳೆಂದರೆ ಸಸ್ಯಗಳಿಗೆ ಬೇಕಾದ ಆಹಾರ ತಯಾರಿಸುವ ಅಡುಗೆ ಮನೆ. ಬೇರುಗಳಿಂದ ಅಡುಗೆ ಸಾಮಗ್ರಿಯನ್ನು, ನೀರನ್ನು ಎಳೆದುಕೊಂಡು ಸಸ್ಯಗಳು ಎಲೆಗಳನ್ನು ಬಿಸಿಲಿಗೆ ಒಡ್ಡಿ ಅಡುಗೆ ಮಾಡುತ್ತವೆ. ನೂ ಆಲ್ಗಿ ಕೃಷಿ ದ್ರಾವಣವನ್ನು ಎಲೆಗಳಿಗೆ ಸಿಂಚನ ಮಾಡುವುದರಿಂದ ಅಡುಗೆ ಮನೆಗೆ ನೇರವಾಗಿ ಆಹಾರ ಸಾಮಗ್ರಿಗಳನ್ನು ಪೂರೈಸಿದಂತೆ ಅಡುಗೆ ಕೆಲಸ ಸುಲಭವಾಗುತ್ತದೆ, ಗಿಡ ಚೆನ್ನಾಗಿ ಬೆಳೆಯುತ್ತದೆ. ನೂ ಆಲ್ಗಿ ಕೃಷಿಯಿಂದ 95% ಪೋಷಕಾಂಶಗಳು ಸಸ್ಯಗಳಿಗೆ ದೊರಕುತ್ತದೆ. ಯಾವುದೂ ವ್ಯರ್ಥವಾಗುವುದಿಲ್ಲ. ಮಣ್ಣಿನ ಫಲವತ್ತತೆಯು ವೃದ್ಧಿಸುತ್ತದೆ. ಆದರೆ ರಾಸಾಯನಿಕ ಗೊಬ್ಬರ ಹಾಕುವುದರಿಂದ ಕೇವಲ 10% ಪೋಷಕಾಂಶಗಳು ಬಳಕೆಯಾಗಿ ಉಳಿದದ್ದು ನೀರಿನಲ್ಲಿ, ಮಣ್ಣಿನಲ್ಲಿ ವ್ಯರ್ಥವಾಗುತ್ತದೆ. ಮಣ್ಣಿನ ಫಲವತ್ತತೆ ಕ್ಷೀಣಿಸುವುದರ ಜೊತೆಗೆ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಾಣುಗಳಿಗೆ ತೊಂದರೆಯಾಗುತ್ತದೆ. ನೂ ಆಲ್ಗಿ ಕೃಷಿಯಿಂದ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಶೀಘ್ರವಾಗಿ ನಡೆದು ಶರ್ಕರಾಂಶ ವೃದ್ಧಿಸುತ್ತದೆ ಮತ್ತು ಆ ಶರ್ಕರಾಂಶ ಎಟಿಪಿ ಆಗಿ ಪರಿವರ್ತನೆಗೊಂಡು ಅದು ಸಸ್ಯಗಳ ಎಲ್ಲ ಭಾಗದಲ್ಲೂ ಹರಿದಾಡುವುದರಿಂದ ಕೀಟಗಳ ಆಕರ್ಷಣೆ ತಪ್ಪುತ್ತದೆ. ಸಸ್ಯಗಳು ಕೀಟಬಾಧೆಯಿಲ್ಲದೆ ರೋಗ ನಿರೋಧಕ ಶಕ್ತಿ ಪಡೆದು ಸಮೃದ್ಧವಾಗಿ ಬೆಳೆಯುತ್ತವೆ. ನೂ ಆಲ್ಗಿ ಕೃಷಿಯ ಮತ್ತೊಂದು ವಿಶೇಷವೆಂದರೆ ಅತ್ಯಂತ ಕಡಿಮೆ ನೀರಿರುವ ಜಮೀನಿನಲ್ಲೂ ಸಶಕ್ತ ಬೆಳೆಗಳನ್ನು ಬೆಳೆಯುವುದು. ನೂ ಆಲ್ಗಿ ಕೃಷಿಯಿಂದ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಶೀಘ್ರವಾಗಿ ನಡೆಯುವುದರಿಂದ ಆಸ್ಮೋಟಿಕ್ ಕ್ರಿಯೆಯು ಉತ್ತಮಗೊಳ್ಳುತ್ತದೆ. ನಿರಂತರ ಆಸ್ಮೋಟಿಕ್ ಕ್ರಿಯೆಯಿಂದ ನೆಲದಲ್ಲಿರುವ ಕಡಿಮೆ ನೀರಿನ ಸಲೆಯನ್ನು ಸೆಳೆದು ಸಸ್ಯಗಳಿಗೆ ಒದಗಿಸುತ್ತದೆ. ಈ ಪ್ರಕ್ರಿಯೆಯಿಂದ ಬಾಡುತ್ತಿರುವ ಬೆಳೆಯು ಮರುಜೀವ ಪಡೆಯುತ್ತದೆ. ಈ ಸಮುದ್ರದಲ್ಲಿ ಮೀನುಗಳಿಗೆ ಯಾರು ಆಹಾರ ಹಾಕ್ತಾರೆ, ಯಾರು ಹೆಂಗೆ ಆಗುತ್ತೆ ಅಂತ ಎಲ್ಲ ಕಡೆ ನಾನು ಕೇಳಿದೆ. ಸೈಂಟಿಸ್ಟ್ ಎಲ್ಲ ಯಾವುದೇ ಒಂದು ನೇಚರ್ಗೆ ಊಟ ಬರಬೇಕಂದ್ರೆ ಮಿನಿಮಮ್ ಬೇಸ್ ಒಂದು ಗಿಡ ಏನೋ ಬರಬೇಕು, ಅದು ಆಲ್ಗೆ ಅಂತ ಹೇಳ್ತೀವಿ. ಆ ಆಲ್ಗೆ ಯಾವುದು ಅಂತ ಕಂಡುಹಿಡಿದೆ. ಕೊನೆಗೆ ಗೊತ್ತಾಯಿತು ಇಲ್ಲಿ 50% ಊಟ ಬಂದು ಒಂದು ಪರ್ಟಿಕ್ಯುಲರ್ ಆಲ್ಗೆ, ಅದು ಹೆಸರು ಡಯಟಮ್ ಆಲ್ಗೆ ಅಂತೀವಿ. ಸರಿ, ನಾನು ಇವು ಡಯಟಮ್ ಆಲ್ಗೆ ನಾನು ಹೆಂಗೆ ಬೆಳೆಯೋದು, ಆ ಡಯಟಮ್ ಆಲ್ಗೆಗೆ ಸಿಲಿಕಾ ಸೆಲ್ ವಾಲ್ಸ್ ಇತ್ತು, ಹಾಗಾದರೆ ಅದು ಸಿಲಿಕಾ ಬೇಕು, ಬೇರೆ ಎಲ್ಲ ಆಹಾರ ಗಿಡಗಳಿಗೆ ಏನೇನು ಆಹಾರ ಬೇಕು ಎಲ್ಲ ಕೊಟ್ಟರೆ ಸಪೋಸ್ ನಾವು ಬೆಳಿಬೋದು ಅಂತ ಒಂದು ಐಡಿಯಾ ಆಯಿತು ನನಗೆ. ಗಿಡಗಳಿಗೆ ಬೇಕಾಗಿರೋದೆಲ್ಲನೂ ಅದರಲ್ಲಿ ಒಂದೊಂದು ಸೇರಿಸಿ ಅದು ಸ್ಟೆಬಿಲೈಸ್ ಮಾಡಿ ಒಂದಕ್ಕೊಂದು ಅಂಟದೇ ಇರೋದು, ಹಾಗೆ ನೀರಲ್ಲಿ ಕರಗೋಗಬೇಕು, ಒಂದಕ್ಕೊಂದು ಅಂಟ್ಕೊಂಡು ಇರಬಾರ್ದು, ಪ್ರೆಸಿಪಿಟೇಟ್ ಆಗಬಾರ್ದು, ಆ ಥರ ಮಾಡಿ ನ್ಯಾನೋ ಟೆಕ್ನಾಲಜಿ ತಂತ್ರ ಉಪಯೋಗಿಸಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ರೆಡಿ ಮಾಡಿಸಿದೆ. ರೆಡಿ ಮಾಡಿಸ್ಬಿಟ್ಟು ಟ್ರಯಲ್ಸ್ ಮಾಡಿಸಿದೆ. ಚೆನ್ನೈಯಲ್ಲಿ ಬ್ಯಾಕ್ ವಾಟರ್ಸಲ್ಲಿ ಟ್ರೈ ಮಾಡಿದೆ. ಅಲ್ಲಿ ತುಂಬ ಸತಿ ಹೋಗ್ಬಿಟ್ಟು ಒಂದೊಂದು ಸತಿ ಹೋಗೋದು, ಟ್ರಯಲ್ ಮಾಡೋದು, ತಿರ್ಗ ಬರೋದು, ಆ ಥರ ಮಾಡಿ 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 ಕೊನೆಗೆ ಒಂದು ಪರ್ಟಿಕ್ಯುಲರ್ ಪ್ರಾಸೆಸ್ಸಲ್ಲಿ ಸಕ್ಸಸ್ ಬಂತು. ಅದು ಅಗ್ರಿಕಲ್ಚರ್ ತುಂಬ ಬ್ಯಾಡ್ ಶೇಪಲ್ಲಿತ್ತು, ತುಂಬ ಫಾರ್ಮರ್ಸು ಹೆಚ್ಚಿಗೆ ಫರ್ಟಿಲೈಸರ್ ಉಪಯೋಗಿಸಿ ರಾಸಾಯನಿಕ ಗೊಬ್ಬರ ಎಲ್ಲ ಉಪಯೋಗಿಸಿ ಮಣ್ಣು ನಾಶವಾಗುತ್ತೆ, ಊಟದಲ್ಲೂ ಹೆಚ್ಚಿಗೆ ಪೆಸ್ಟಿಸೈಡ್ಸು ಅದೆಲ್ಲ ಹಾಕಿ ತೊಂದರೆ ಆಗ್ತಾಯಿದ್ದು, ಯಾಕೆ ಅದು ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಸರಿ, ಅದನ್ನು ಬದಲಾವಣೆ ಮಾಡಿಬಿಟ್ಟು ಅದು ಒಂದು ನ್ಯೂ ಆಲ್ಗಿ ಫೋಲಿಯರ್ ಸ್ಪ್ರೇ ಅಂತ ಒಂದು ರೆಡಿ ಮಾಡಿದೆ. ನ್ಯೂ ಆಲ್ಗಿ ಕೃಷಿ ಎಂದರೆ ಕಡಿಮೆ ಖರ್ಚು, ಉತ್ತಮ ಗುಣಮಟ್ಟದ ಬೆಳೆ, ಹೆಚ್ಚಿನ ಇಳುವರಿ. ನ್ಯೂ ಆಲ್ಗಿ ಕೃಷಿಯಿಂದ ಭೂಮಿಯ ಫಲವತ್ತತೆ ಉಳಿದು ಸಸ್ಯಗಳು ಶೀಘ್ರ ಬೆಳವಣಿಗೆಯಾಗಿ ಅಧಿಕ ಉತ್ಪಾದನೆ ನೀಡುತ್ತವೆ. ನೂ ಆಲ್ಗೆ ದ್ರಾವಣದ ಬಳಕೆ ತೀರಾ ಸುಲಭ. ಬಾಟಲಿಯಿಂದ ತೆಗೆಯುವ ಮೊದಲು ಚೆನ್ನಾಗಿ ಕುಲುಕಬೇಕು. ನಂತರ 2 ಮಿಲಿಲೀಟರ್ ನೂ ಆಲ್ಗೆ ಕೃಷಿ ದ್ರಾವಣವನ್ನು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಬೇಕು. ಸಸ್ಯದ ಎಲೆಗಳಿಗೆ ಸಿಂಪರಣೆ ಮಾಡಬೇಕು. ಅಗತ್ಯವೆನಿಸಿದರೆ 2 ಗ್ರಾಂ 19 ಆಲ್ ಪುಡಿಯನ್ನು ಸೇರಿಸಿ ಸಿಂಪರಣೆ ಮಾಡಬಹುದು. 1/2 ಲೀಟರ್ ನೂ ಆಲ್ಗಿ ಕೃಷಿ ದ್ರಾವಣವನ್ನು 250 ಲೀಟರ್ ನೀರಿಗೆ ಮಿಶ್ರಣ ಮಾಡಿ 1-1.5 ಎಕರೆಗೆ ಬೆಳೆ ಕ್ಷೇತ್ರಕ್ಕೆ ಸಿಂಪರಣೆ ಮಾಡಬಹುದು. ಕಳೆ ಗಿಡಗಳನ್ನು ಬಿಟ್ಟು ಬೇರೆ ಯಾವುದೇ ಬೆಳೆಗೆ ಇದನ್ನು ಸ್ಪ್ರೇ ಮಾಡಬಹುದು. ತರಕಾರಿ, ಗಡ್ಡೆಗೆಣಸು, ಸೊಪ್ಪು,
ಹೂವು ಅಷ್ಟೇ ಅಲ್ಲ, ತೆಂಗು, ಸಪೋಟ, ದಾಳಿಂಬೆ, ಬಾಳೆ, ಸೀಬೆ ಇತ್ಯಾದಿ ದೊಡ್ಡ ಗಿಡಮರಗಳಿಗೂ ಸಿಂಪರಣೆ ಮಾಡಬಹುದು. ನೂಆಲ್ಗೆ ದ್ರಾವಣವನ್ನು ಅಗತ್ಯಕ್ಕೆ ತಕ್ಕಂತೆ 15-20 ದಿನಗಳಿಗೊಮ್ಮೆ ಬೆಳಗಿನ ತಂಪು ಹೊತ್ತಿನಲ್ಲಿ ಯಾವುದೇ ಬೆಳೆಯ ಎಲೆಗಳ ಮೇಲ್ಭಾಗ ಹಾಗೂ ಕೆಳಭಾಗಕ್ಕೂ ಸಿಂಪರಣೆ ಮಾಡಬೇಕು. ರೈತರು ತಮ್ಮ ಕೃಷಿ ಹಾಗೂ ತೋಟಗಾರಿಕೆಯ ಯಾವುದೇ ಬೆಳೆಗಳಿಗೆ ನೆಲಕ್ಕೆ ಹಾಕುವ ರಾಸಾಯನಿಕ ಗೊಬ್ಬರದ ಬದಲು ನೂಆಲ್ಗಿ ಕೃಷಿಯನ್ನು ರೂಢಿಸಿಕೊಂಡರೆ ಸಸ್ಯದ ಎಲೆಗಳು ಪೋಷಕಾಂಶಗಳನ್ನು ಸುಲಭವಾಗಿ ಹೀರಿಕೊಂಡು ಶೀಘ್ರವಾಗಿ ಬೆಳೆಯುತ್ತವೆ. ಬೆಳೆಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಸುಪುಷ್ಟ ಹಾಗೂ ಉತ್ತಮ ಗುಣಮಟ್ಟದ ಫಲಗಳನ್ನು ನೀಡುತ್ತವೆ. ನೂಆಲ್ಗಿ ಕೃಷಿಯಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಾಣುಗಳಿಗೆ ತೊಂದರೆಯಾಗುವುದಿಲ್ಲ, ಪೋಷಕಾಂಶಗಳು ವ್ಯರ್ಥವಾಗುವುದಿಲ್ಲ, ಬೆಳೆಗಳ ಆರೋಗ್ಯ ವೃದ್ಧಿಸುತ್ತಾ ಮಣ್ಣಿನ ಸತ್ವ ಹಾಳಾಗದೆ ಉಳಿಯುತ್ತದೆ. ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರಿನವರು ಒಂದು ಅದ್ಭುತವಾದ, ಉಪಯುಕ್ತವಾದ, ಪ್ರಯೋಜನಕಾರಿಯಾದ ನೂಆಲ್ಗಿ ಅನ್ನೋ ಒಂದು ದ್ರಾವಣವನ್ನು ಜನಕಲ್ಯಾಣಕ್ಕೆ, ಸಮಾಜದ ಹಿತಕ್ಕಾಗಿ ಉತ್ಪಾದಿಸಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು ನಾವು ಪರಿಸರದಲ್ಲಿ ಅನೇಕ ರೀತಿಯ ಅನಾನುಕೂಲಗಳನ್ನು ನೋಡ್ತಾ ಇದ್ದೀವಿ. ವಿಷಯಗಳನ್ನು ಸಿಂಪಡಣೆ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ರೈತಾಪಿ ಮಂದಿ ಬೇರೆ ಬೇರೆ ಬೆಳೆಗಳನ್ನು ಉತ್ಪಾದನೆ ಮಾಡುವ ಸನ್ನಿವೇಶದಲ್ಲಿ ಅವೆಲ್ಲ ಆಹಾರ ಪದಾರ್ಥಗಳಿಗೆ ಸೇರಿ ಮನುಷ್ಯರ ಆರೋಗ್ಯ ಹದಗೆಡ್ತಾ ಇದೆ. ನಾನಾ ರೀತಿಯ ಕಾಯಿಲೆಯಿಂದ ಜನ ಬಳಲ್ತಾ ಇದ್ದಾರೆ. ಈ ಒಂದು ನೂಆಲ್ಗಿ ಸಸ್ಯ ಪೋಷಕ ಸಂಜೀವಿನಿ ಆಗಿರುವ ದ್ರಾವಣವನ್ನು ರೈತಾಪಿ ಮಂದಿ ಬಳಸಿರೋದನ್ನು ನೋಡಿದರೆ ಅಗಾಧವಾದ ಫಲಿತಾಂಶ ಬಂದಿದೆ. ಹಾಗೆ ಅತ್ಯುಪಯುಕ್ತವಾದ ವಿಚಾರ ಪ್ರಕಟವಾಗಿದೆ. ನೋಡ್ತಾ ಇದ್ದೀವಿ ನಾವು ಮಾವಿನಲ್ಲಿ, ಶುಂಠಿಯಲ್ಲಿ, ಆಲೂಗಡ್ಡೆಯಲ್ಲಿ, ಕೋಸಿನಲ್ಲಿ, ತರಕಾರಿಯಲ್ಲಿ, ಕಾಫಿಯಲ್ಲಿ, ಬೇರೆ ಬೇರೆ ಬೆಳೆಗಳಲ್ಲಿ ಈ ಒಂದು ದ್ರಾವಣವನ್ನು ಬಳಕೆ ಮಾಡೋದ್ರಿಂದ, ಸಿಂಪರಣೆ ಮಾಡೋದ್ರಿಂದ ಇಳುವರಿ ಚೆನ್ನಾಗಾಗುತ್ತೆ, ಅತ್ಯದ್ಭುತವಾದ ಇಳುವರಿ. ಹಾಗೆ ಗುಣಮಟ್ಟದ ಉತ್ಪನ್ನ, ರೈತರಿಗೂ ಹೊರೆಯಿಲ್ಲ, ಸಿಂಪರಣೆ ಮಾಡೋರಿಗೂ ಸಮಸ್ಯೆ ಇಲ್ಲ, ಸೇವನೆ ಮಾಡೋರಿಗಂತೂ ಏನೇನು ಅಪಾಯ ಇಲ್ಲ. ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯು ನೂಆಲ್ಗಿ ಕೃಷಿ ದ್ರಾವಣವನ್ನು ಕೆಲ ವರ್ಷಗಳಿಂದ ಕರ್ನಾಟಕದ ಹಾಸನ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ ಜಿಲ್ಲೆಗಳ 100+ ರೈತರಿಗೆ ವಿತರಿಸಿದೆ. ಈ ಜಿಲ್ಲೆಗಳ ರೈತರು ತಮ್ಮ ಬೆಳೆಗಳಿಗೆ ನೂಆಲ್ಗಿ ದ್ರಾವಣವನ್ನು ಬಳಸಿ ಯಶಸ್ಸು ಕಂಡಿದ್ದಾರೆ. ಹಾಸನ ಜಿಲ್ಲೆಯ ರಾಮದೇವರಪುರದ ರವಿ ಆರ್ಜಿ ಪದವೀಧರ ಇವರು ವೇದಾವತಿ ಗ್ರಾಮದ ಸುಮಾರು 3 ಎಕರೆ ಜಮೀನಿನಲ್ಲಿ ಶುಂಠಿಯನ್ನು ಬೆಳೆಸಿ ನೂಆಲ್ಗಿ ದ್ರಾವಣವನ್ನು ಕಾಲಕ್ರಮದಲ್ಲಿ ಸಿಂಪರಣೆ ಮಾಡುತ್ತಾ ಬಂದಿದ್ದಾರೆ. ಅವರ ಕೃಷಿಯ ಯಶೋಗಾಥೆ ಪ್ರತಿಯೊಬ್ಬ ರೈತನಿಗೆ ಮಾದರಿಯಾಗುವಂಥದ್ದು. ನೂಆಲ್ಗಿ ಸರ್, ನೂಆಲ್ಗಿ ಪೋಲಿಯೋ ಸ್ಪ್ರೇ ಕೋಟಿ ನಮಸ್ಕಾರ ಹೇಳಬೇಕು ನಮ್ಮ ಭಾರತ ನಾಡಲ್ಲಿ ಅವ್ರು ಕೊಟ್ಟು ಕೊಡುಗೆ. ಪ್ರಪ್ರಥಮವಾಗಿ ಹಾಸನದಲ್ಲಿ ಅತಿ ಹೆಚ್ಚಾಗಿ ಈಗ ಪ್ರತಿಯೊಂದು ಕ್ರಾಪಿಗೂ ಉಪಯೋಗಿಸಿ ನೋಡಿದ್ದಾರೆ ಸರ್. ಈ ನೂಆಲ್ಗಿ ಕೊಟ್ಟಮೇಲೆ ಈ ಬೆಳೆಯಲ್ಲಿರೋಂಥ ಒಂದು ಖುಷಿ ನಮ್ಮಲ್ಲಿ ನಾನು ಕನಸಲ್ಲೂ ಕೂಡ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಯಾವತ್ತೇ. ವೈಜ್ಞಾನಿಕವಾಗಿ ಇವತ್ತು ಯಾವುದೇ ಬೆಳೆ ಬೆಳಿಬೇಕು ಅಂದ್ರೆ ಸರ್ ರೈತರಿಗೆ ಎಷ್ಟು ಇದರಿಂದ ಉಪಯೋಗ ಇದೆ ಅಂತ ನೂಆಲ್ಗಿ ಬಳಸ್ತವ್ರಿಗೆ ಮಾತ್ರ ಗೊತ್ತು. ಈ ನೂಆಲ್ಗಿ ನ್ಯಾನೋ ಬಯೋಟೆಕ್ ಕಂಪನಿಯಿಂದ ಕೊಂಡ್ಕೊಂಡು ತಂದು ಸ್ಪ್ರೇ ಮಾಡಿದ್ವಿ, ಆಲೂಗಡ್ಡೆಗೆ ಸ್ಪ್ರೇ ಮಾಡಿದ್ವಿ. ಆಲೂಗಡ್ಡೆ 2.5 ತಿಂಗಳಿಗೆ ರೋಗ ಬಂದ್ರೂ ಕೂಡ ತುಂಬ ಚೆನ್ನಾಗಿ ಇಳುವರಿ ಬಂತು, ತುಂಬ ಸೈಜ್ ಬಂತು, ಖುಷಿಯಾಯಿತು ನಮಗೆ. ಖುಷಿಯಾದಾಗ ಮತ್ತೆ ನಾನು ಮೆಣಸಿಗೆ ಒಂದು ಸ್ಪ್ರೇ ಕೊಟ್ಟೆ, ನೂಆಲ್ಗಿ ಸ್ಪ್ರೇನ. ಒಂದು 8-10 ದಿವಸದಲ್ಲೇ ಆ ಎಲೆಗಳ ಹೊಳಪು ಬದಲಾಯಿತು, ಭಾಳ ಚೆನ್ನಾಗಾಯಿತು. ನೂಆಲ್ಗಿ ತುಂಬ ಚೆನ್ನಾಗಿ ಪರಿಣಾಮ ಬೀರ್ತಾಯಿದೆ. ರೈತರು ಈ ಏನು ರಾಸಾಯನಿಕ ಇದನ್ನ ವಿಪರೀತ ಬಳಸ್ತಾರೆ, ಅದ್ರ ಬದಲಾಗಿ ಬಳಸಿದರೆ ಒಂದು ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ, ಕೀಟಗಳು ಬಂದ್ರೂ ಅದನ್ನು ನಿಯಂತ್ರಿಸುವ ಸಾಮರ್ಥ್ಯ ಸಸ್ಯಗಳಿಗೆ ಬೆಳೆಯುತ್ತೆ. ಅದರಿಂದ ರೈತರೆಲ್ಲರೂ ಕೂಡ ಮನಸ್ಸು ಮಾಡಿ ಇಂಥ ಒಂದು ಸುಲಭದ ಬೆಲೆಯಲ್ಲಿ ಸಿಗುವಂತಹ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ನೂಆಲ್ಗಿ ಒಂದು ಏನು ದ್ರಾವಣ ಇದೆ ಅನ್ನ ಬಳಸಿದರೆ ನಿಜವಾಗ್ಲೂ ಈ ಏನು ರೈತರು ಬವಣೆ ಪಡ್ತಾ ಇದ್ದಾರೆ ರಾಸಾಯನಿಕ ಗೊಬ್ಬರಗಳಿಗೆ, ಕೀಟನಾಶಕಗಳಿಗೆ ಸುರಿದು ಅದನ್ನೆಲ್ಲ ಹೋಗಲಾಡಿಸ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಸರ್, ಇದನ್ನು ನಾನು ಕಳೆದ ಅಕ್ಟೋಬರಿಂದ ಬಳಸ್ತಾ ಇರೋದು. ಹೊಡೆದು 3 ದಿನಕ್ಕೆ ಎಲ್ಲ ಚಿಗರಲ್ಲಿ ಒಂದು ಏನೋ ಕ್ರೇಜ್ ಕಂಡು ಬಂತು.
ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಅಂದರೆ ಇಲ್ಲೇ ಕಾಣ್ತಾ ಇದೆ, ನಾನೇನು ಸುಳ್ಳು ಹೇಳೋಕ್ಕಾಗಲ್ಲ. ನೂ ಅಲ್ಗಿಲಿ ಈ 13 ಲಘು ಪೋಷಕಾಂಶಗಳು ಇರೋದ್ರಿಂದ ಬೆಳೆಗೆ ಬೇಕಾಗಿರೋದ್ರಿಂದ ನಮ್ಮ ಅದರಲ್ಲೂ ಅರೇಬಿಕಾ ಕಾಫಿಗೆ ನಮ್ಮ ಕಾಫಿ ಬೋರ್ಡ್ ಇದು ಮಾಡಿರೋದ್ರಿಂದ ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ಜನ ತುಂಬ ಇದು ಮಾಡಿ ಇಷ್ಟಪಟ್ಟು ಮತ್ತು ಗಿಡದಲ್ಲಿ ಆಗ್ತಾಯಿರೋಂಥ ಒಂದು ಚೇಂಜಸ್ನ ನೋಡಿ ತುಂಬ ತಗೊತಾ ಇದ್ದಾರೆ ಸರ್. 1,000 ಲೀಟ್ರ್ ಮೇಲೆ ಹೆಚ್ಚು ಕಮ್ಮಿ ನನ್ನ ಹತ್ರ ಸೇಲ್ಸ್ ಆಗಿದೆ ಸರ್. ನಾವು ಗೊಬ್ಬರನ ಹೆಚ್ಚು ಕಮ್ಮಿ ಅರ್ಧ ಡ್ರಾಪ್ ಮಾಡಿದ್ದೀವಿ ಸರ್ ಇಲ್ಲಿ. ಅದರಿಂದ ನಮಗೆ ಆರ್ಥಿಕವಾಗಿ ತುಂಬ ಉಳಿತಾಯ ಆಗ್ತಿದೆ. ನೋವಲ್ಲಿ ಇದರಿಂದಾಗಿ ತುಂಬ ಉಳಿತಾಯ ಆಗ್ತಾಯಿದೆ, ಆರ್ಥಿಕವಾಗಿ ಉಳಿತಾಯ ಆಗ್ತಾಯಿದೆ. ಮತ್ತು ಸಾಮಾಜಿಕವಾಗಿ ಅಂದರೆ ಇನ್ನು ಜನಕ್ಕೆ ಕೆಮಿಕಲ್ ಅಂದರೆ ಈಗ ಸಾವಯವ ಪದ್ಧತಿಯಲ್ಲಿ ಕಾಫಿ ಕೊಟ್ಟಂಗೆ ಹೋಗ್ತಾಯಿದೆಯಲ್ಲ, ಜನರ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದಾಗ್ತಾಯಿದೆ. ಪೆಪ್ಪರಿ ಬೆಳೆಸಿದ್ದೀನಿ ಸರ್, ಅದು ಬಿಟ್ಟರೆ ಆರೆಂಜಿ ಬೆಳೆಸಿದ್ದೆ, ಮತ್ತು ಪ್ಯಾಡಿಗೆ ಇಲ್ಲಿ ಬೆಳೆಸಿದ್ದಾರೆ, ಶುಂಠಿಗೆ ಬೆಳೆಸಿದ್ದೀವಿ. ಕಾಫಿ ನರ್ಸರಿ ಇದೆಯಲ್ಲ ಸರ್, ಅದಕ್ಕೆ ನಾವು ತುಂಬ ಗೊಬ್ಬರ ಹಾಕಿ ತುಂಬ ಕಷ್ಟಪಟ್ಟು ಬೆಳಿಬೇಕಾಗುತ್ತೆ. ಕಾಫಿ ನರ್ಸರಿನ ತುಂಬ ವರ್ಸ್ಟ್ ಆಗಿತ್ತು ಗಿಡ, ಇನ್ನೂ ಅಲ್ಲಿಗೆ ನಾವು ಒಂದು 3 ಸ್ಪ್ರೇ ಕೊಟ್ಟಮೇಲೆ ತುಂಬ ಚೆನ್ನಾಗಿದೆ ಸರ್. ನಮ್ಮಲ್ಲಿ ಇಲ್ಲಿ ಏನು ಅಂತಂದರೆ ಮಳೆ ತುಂಬ ಜಾಸ್ತಿ ಸರ್ ಇಲ್ಲಿ. ಈ ಸಲ ಆಲ್ರೆಡಿ ವಿ ಹ್ಯಾವ್ ಕ್ರಾಸ್ಡ್ ಅಬೌಟ್ ಇನ್ 59 ಡೇಸ್ 60 ಡೇಸಲ್ಲಿ ಈ ಸಲ 203 ಇಂಚ್ ಮಳೆ ಆಗಿತ್ತು ನಮಗೆ. ಈ ಮಳೆಯಲ್ಲಿ ಏನಾಗುತ್ತಂದರೆ ಈ ಕಾಫಿ ಎಲ್ಲ ನಮ್ಮಲ್ಲಿ ಏನು ನೋಡ್ತಾ ಇದ್ದೀರೋ ಇಷ್ಟೊಂದು ಇರ್ತಾ ಇರಲಿಲ್ಲ, ಎಲ್ಲ ಉದುರೋಗ್ಬಿಡುತ್ತೆ. ಆ ಟೈಮಲ್ಲಿ ಇವ್ರು ಯಾವಾಗ ಹೇಳಿದ್ರು ಅದೇ ಟೈಮಲ್ಲಿ ಒಂದ್ಸಲ ತೊಗೊಂಬಂದು ಸ್ಪ್ರೇ ಮಾಡೋಣ ಅಂತ ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ನೋಡಿದ್ವಿ. ಕಾಫಿ ಏನು ಇತ್ತು ಆ ಕಾಫಿ ಕ್ರಾಪು ಅದಾಗೆ ಒಂದು ಸ್ವಲ್ಪ ಉಳ್ಕೊಂಡಿದೆ. ಅದಾದಮೇಲೆ ಏನಾಯಿತು ಅಂದರೆ ಕಾಫಿ ಈಗ ನೋಡಿದ್ರೆ ಆ ಗ್ರೋತು ತುಂಬ ಕಾಣುತ್ತೆ, ಗ್ರೀನಿಶಾಗಿ ಕಾಣುತ್ತೆ. ಗೊಬ್ಬರ ಹಾಕ್ದಾಗ ಯಾವ ಥರ ಕಾಣ್ತಾ ಇತ್ತು, ಹೋದ ವರ್ಷ ನಾವೇನು ಬೇರೆ ಗೊಬ್ಬರ ಯೂಸ್ ಮಾಡ್ತಾಯಿದ್ವು ಆ ಗೊಬ್ಬರ ಹಾಕ್ದಾಗ ಏನೇನು ಕಾಣ್ತಾಯಿತ್ತು ಆ ರಿಸಲ್ಟ್ ಇವಾಗ ನಾವು ಈಗ ಗೊಬ್ಬರ ಹಾಕ್ದೇನೆ ಈ ಫಾಲಿಯರ್ ಸ್ಪ್ರೇಯಲ್ಲೇ ನಮಗೆ ಕಾಣಿಸ್ತಾ ಇದೆ. ಅದು ನಮ್ಮಲ್ಲಿ ಏನಾಗಿದೆ ಅಂದರೆ ಕಾಫಿ ಇಟ್ಕೊಂಡಿದ್ವಿ ಮತ್ತು ಪೆಪ್ಪರ್ ಹಾಕ್ಕೊಂಡಿದ್ವಿ, ಪೆಪ್ಪರ್ಗೂ ಯೂಸ್ ಮಾಡಿದ್ವಿ. ಪೆಪ್ಪರಲ್ಲಿ ಎಸ್ಪೆಷಲಿ ಏನು ಅಬ್ಸರ್ವ್ ಮಾಡಿದ್ವಿ ಅಂದರೆ ಯಾವಾಗಲೂ ಪೆಪ್ಪರಲ್ಲಿ ಬೋಡೋ ಹೊಡೆದಿಲ್ಲನೇ ನಮಗೆ ಎಲ್ಲೋ ಇಶ್ ಬಂದುಬಿಡೋದು. ನಾವು ಬೋಡೋ ಹೊಡೆಯೋದು ಬೇಡ ಅಂತಬಿಟ್ಟು ಹೇಳಿ ಎಲ್ಲೇ ಡೈರೆಕ್ಟಾಗಿ ಯಾವಾಗ ಕಾಫಿಯಲ್ಲಿ ಅಬ್ಸರ್ವ್ ಮಾಡೋದಲ್ಲ ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಯ್ತಲ್ಲ, ಪೆಪ್ಪರ್ ಗಿಡಕ್ಕೂ ಬೆಳೆಸಿದ್ವಿ. ಆ ಪೆಪ್ಪರ್ ಗಿಡನೂ ಗ್ರೀನಿಶಾಗಿ ಚೆನ್ನಾಗಿದೆ ನಮಗೆ. ಈಗ ಏನು ಆ ಕೊಳೆ ರೋಗ ಏನು ಕಾಣಬೇಕಾಗಿತ್ತು ಈ ಮಳೆಯಲ್ಲಿ, ಆ ರೋಗ ಎಲ್ಲ ಕಾಣಿಸ್ದಂಗೆ ಹೆಲ್ತಿಯಾಗಿ ಕಾಣ್ತಾ ಇದೆ ಗಿಡಗಳು. ಈ ಮಳೆಯಲ್ಲೇ ನಾವು ಇಷ್ಟೊಂದು ಕ್ರಾಪ್ ಉಳಿತಾ ಇದೆ ಅಂತಬಿಟ್ಟು ಅಂತಂದರೆ ಭವಿಷ್ಯದಲ್ಲಿ ಈ ಥರ ಫಾಲಿಯರ್ ಸ್ಪ್ರೇಯಲ್ಲಿ ತುಂಬ ಚೆನ್ನಾಗಿ ಮುಂದೆಗಡೆ ಡೆವಲಪ್ ಆಗುತ್ತೆ ಅಂತಬಿಟ್ಟು ಹೇಳಿ ಅನ್ನಿಸ್ತಾ ಇದೆ. ಅಗ್ರಿಕಲ್ಚರ್ ನೀವು ಅಲ್ಲಿಗೆ ಬೆಳೆಸಿದ ಮೇಲೆ ಪೈರೆಲ್ಲ ಚೆನ್ನಾಗಿ ಬಂದಿತ್ತು, ಇವಾಗ ಇಳುವರಿ ಚೆನ್ನಾಗಿ ಬಂದಿದೆ, ಬಳ್ಳಿ ಎಲ್ಲ ಚೆನ್ನಾಗಿದೆ, ಗೌರ್ಮೆಂಟ್ ಗೊಬ್ಬರ ಆಗ್ತಾ ಇಲ್ಲ, ನಾವು ಇಳುವರಿ ಚೆನ್ನಾಗಿ ಬರ್ತೈತಿ. ನಾವು 1.5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ನೀವು ಅಲ್ಲಿಗೆ ಸಿದ್ದರಾಜ್ ಅವ್ರ ಮುಖಾಂತರ. ಅದು ಬಾಳೆಗೆ ಹಾಕ್ತಾಗಿಂದ ಈಗ ಸುಮಾರಲ್ಲೇ 14 ತಿಂಗಳಾಯಿತು ಸ್ಪ್ರೇ ಮಾಡ್ತಾಯಿದ್ದೀವಿ. ಅದಾದಮೇಲೆ ಜೊತೆಲಿ ಕಾಕಡಕ್ಕೂ ಸ್ಪ್ರೇ ಮಾಡ್ತೀವಿ, ಕನಕಾಂಬರಕ್ಕೂ ಸ್ಪ್ರೇ ಮಾಡ್ತೀವಿ. ತುಂಬ ಹೂವಿನ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೂವು ಶೈನಿಂಗ್ ಬರುತ್ತೆ. ನಮಗೆ ನೀವೆಲ್ಲಿಗೆ ಬಳಸೋದ್ರಿಂದ ಖರ್ಚು ಕಡಿಮೆ ಆಗಿದೆ, ಲಾಭ ಅಧಿಕ ಆಗಿದೆ. ನಾವು ಆ 91ರಿಂದ ವ್ಯವಸಾಯ ಮಾಡೋಕೆ ಹಿಡಿದಾಗ ಲೋಡ್ಗಟ್ಟಲೆ ಸೀಮೆ ಗೊಬ್ಬರ ಅಂತ ಉಪಯೋಗಿಸಿದ್ವು, ಟನ್ಗಟ್ಟಲೆ. ಒಂದೊಂದು 400 ಸೀಮೆ ತಂದು 100 ಮೂಟೆ 200 ಮೂಟೆ ತಂದುಬಿಟ್ಟು 8 ಎಕರೆ ನಾವು ತೋಟ ಮಾಡೋಕೆ ಹಿಡಿದಾಗ ಒಂದು 5 ವರ್ಷ 6 ವರ್ಷ ಚೆನ್ನಾಗಿ ಮಾಡ್ದು, ರೆಕಾರ್ಡ್ ಮಾಡ್ದು, ದುಡ್ಡು ಮಾಡ್ದು. ಅದೇ 5 ವರ್ಷ ಆದಮೇಲೆ ಯಾವ ರೀತಿ ನಾವು ಭೂಮಿಲಿರೋದು, ಏನು ಪೋಷಕಾಂಶನೋ ಏನೋ ಇತ್ತೀಚಿಗೆ ನಮಗೆ ಇವೆಲ್ಲ ಅನುಭವ ಆಯಿತು. ಯಾವ ಹುಲ್ಲು ಹುಟ್ಟಿದಂಗೆ ಆಗೋಯ್ತು ಮತ್ತು ಬೆಳೆ ಬೆಳೆದಂತ ಯಾವುದು ಕೈ ಸೇರ್ತಿರಲಿಲ್ಲ. ಒಂದು ದಿವಸ ನಾವೆಲ್ಲೋ ಬೆಂಗಳೂರಿನಲ್ಲಿ ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ದು, ಅಲ್ಲಿ ಒಬ್ಬರು ನಮ್ಮ ಆಪ್ತರಾದಂಥ ಮಧುಸೂದನ್ ಅವರು ಇದ್ದರು, ಪರಿಚಯ ಆಯ್ತು ಅವ್ರದ್ದು. ಕರ್ಕೊಂಡೋಗಿ ಒಂದು 50 ಗ್ರಾಮ್ 100 ಗ್ರಾಮ್ ಒಂದು ನಾನೊಂದು ಇದನ್ನು ಕೊಡ್ತೀನಿ ಲಘು ಪೋಷಕಾಂಶನ, ಅದು ತಗೊಂಡೋಗಿ ಯಾವುದನ್ನು ಒಂದು ಬೆಳೆಗೆ ಸ್ಪ್ರೇ ಮಾಡು, ಅನುಕೂಲ ಆದರೆ ನೀನು ಬಂಡವಾಳ ಹಾಕಿ ತದನಂತರ ನೀನು ಬೆಳೆಗೆ ಉಪಯೋಗಿಸು, ಆಮೇಲೆ ಏನು ಬರ್ತದೆ ಅನ್ನೋದು ರಿಜೆಕ್ಟ್ ನಮಗೆ ಹೇಳು, ಇಲ್ಲ ಯಾರು ಅಕ್ಕಪಕ್ಕದವ್ರಿಗೆ ಹೇಳು, ಸ್ನೇಹಿತರಿಗೆ ಹೇಳು ಪರಿಚಯ ಮಾಡೋದು. ಆದರೆ ಇಲ್ಲಿಗೆ 5ನೇ ವರ್ಷ, ನಾವು 2008ರಲ್ಲಿ ಇರಬೇಕು ನಾವು ಪರಿಚಯ ಆಗಿದ್ದು. ಅವತ್ತು 100 ಗ್ರಾಮ್ ತಂದೆ, ಇವತ್ತು ನಮ್ಮ ಮನೆ ಇವತ್ತು 2 ಕೇಸ್ ಬಂಡವಾಳ ಕೊಟ್ಟು ನಾವು 2 ಕೇಸ್ ಮನೇಲಿ ಮಾಡಿಕೊಂಡು ಪ್ರತಿಯೊಂದು ಎನಿ ಕ್ರಾಫ್ಟ್ ಯಾವುದೇ ಇರಲಿ, ಒಂದು ತರಕಾರಿ ಆಗಿರ್ಬೋದು, ಹೂವು ಇರ್ಬೋದು, ಮಾವಿನ ಗಿಡ ಇರ್ಬೋದು, ಯಾವುದೇ ಆಗಿದ್ದು ನಾವು ಸ್ಪ್ರೇ ಮಾಡ್ತೀವಿ. ಈಗ ಒಂದು ವ್ಯವಸಾಯ ಪದ್ಧತಿನ ಹೊಸದಾಗಿ ಅನುಭವ ಇದನ್ನು ರೂಢಿಸ್ಕೊಂಡಿದ್ದೀವಿ. ಇವತ್ತು ನಮ್ಮ ತೋಟದಲ್ಲಿ ಎಲ್ಲೇ ಹೋಗಿ ನೋಡಿ ಎಷ್ಟು ಹಸಿರಾಗಿ ಕಾಣ್ತದೆ. ಮತ್ತು ಇವತ್ತು ಲಾಭದಾಯಕ ಅಂದರೆ ಒಂದು 100 ರೂಪಾಯಿಗೆ ಅವತ್ತು ನಾವು ಖರ್ಚು ಮಾಡ್ತಿದ್ದು 80 ರೂಪಾಯಿ ಖರ್ಚು ಮಾಡಿವು, ಇವತ್ತು 40ರಿಂದ 30 ರೂಪಾಯಿ ಖರ್ಚು. ಲಾಭ ಅನ್ನೋದು ಇವತ್ತು ಡಬಲ್ ಬರ್ತಾ ಇದೆ, ಅವತ್ತು 20% ಲಾಭ ಬರೋದು, ಇವತ್ತು 60% ಲಾಭ ಬರ್ತಾ ಇದೆ. ಇಲ್ಲಿಗೆ 3 ಸ್ಪ್ರೇ ನ್ಯೂ ಆಲ್ಗೆ ಕೊಟ್ಟಿದ್ದೀವಿ ಅಂದರೆ ಬುಡಕ್ಕೆ ಯಾವುದೇ ಆಗಲಿ ಫರ್ಟಿಲೈಸರ್ಸ್ ಆಗಲಿ ಕ್ರಿಮಿನಾಶಕ ಕೀಟನಾಶಕ ಯಾವುದು ಸ್ಪ್ರೇ ಮಾಡಿಲ್ಲ. ಈಗ 3 ಸಾರಿ ನ್ಯೂ ಆಲ್ಗೆ ಮತ್ತು 19ನಲ್ಲ ಸ್ಪ್ರೇ ಮಾಡಿದ್ದೀವಿ. ಈ ರೀತಿ ಬಾಳೆ ನಮಗೆ ಬಂದಿದ್ದು ಆಶ್ಚರ್ಯಕರ. ಈ 20 ವರ್ಷದ ಇತಿಹಾಸದಲ್ಲಿ 2 ತಿಂಗಳು ನೀರಿಲ್ಲದೆ ಬಾಳೆ ಬಂದಿರೋದು ಇದೊಂದೇ ನಮಗೆ. ನಾವು ಗುಲಾಬಿ ಗಿಡಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಆಗಲಿಯ ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಗುಲಾಬಿ ಕೊಡಬೇಕು ಅಂತಲೇ ನಮಗೆ ಇದ್ರ ಅನುಭವನೇ ಇರಲಿಲ್ಲ. ನಮಗೆ ನಮ್ಮ ಫ್ರೆಂಡು ಸಿದ್ದರಾಜ್ ಅವ್ರು ಪರಿಚಯ ಇದ್ದಾಗ ಒಂದು ದಿವಸ ಹಿಂಗೆ ನಮ್ಮ ರಿಲೇಷನ್ ಯಾರೋ ನೀವು ಆಗಲಿ ಬಗ್ಗೆ ಅಲ್ಲಿ ನನಗೆ ತಂದು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನೊಂದು ಸ್ವಲ್ಪ ನೀನು ಪ್ರಯೋಗ ಮಾಡಿ ನೋಡು ಅಂದರು. ಒಂದು ದಿವಸ ಪ್ರಯೋಗ ಮಾಡಿ ನೋಡಿದಾಗ ಆ ಪಟ ಚಿಗುರು ಭಾಳ ಕಳೆಯಾಗಿ ನಗ್ನಗ್ತಾ ಈ ಥರ ಒಂದು ಕುಡಿ ಚೆನ್ನಾಗಿತ್ತು. ನಾನು ಮಾಮೂಲಿ ಔಷಧಿ ಹೊಡೆಯೋದಕ್ಕಿಂತ ಈಗ ಒಂದು 50% ಔಷಧಿಗೆ ಕಮ್ಮಿ ಮಾಡಿದ್ದೀನಿ. ಅವಾಗ 10,000 ರೂಪಾಯಿನ ಔಷಧಿ ಹೊಡೆಯೋದಕ್ಕಿಂತ
ಈಗ ಬರೀ ಒಂದು 5,000 ರೂಪಾಯಿ ಔಷಧಿ ಒಳಗೆ ನಾನು ಕಂಟ್ರೋಲ್ ಮಾಡಿಕೊಂಡು ನೀಟಾಗಿ ಇಳುವರಿ ಆಗ್ಬೋದು ಮತ್ತು ಗುಣಮಟ್ಟ ಆಗ್ಬೋದು ಇಲ್ಲ ಕಲರ್ ಆಗಿರ್ಬೋದು ಚೆನ್ನಾಗಿ ಬರ್ತಾ ಇದೆ. ಈಗ ಬೇರೆ ರೈತರ ಬಗ್ಗೆ ಒಡೋರೆ ಇದು ಒಳ್ಳೆ ಇಳುವರಿ ಬರುತ್ತೆ, ಕ್ವಾಲಿಟಿನೂ ಇದೆ, ಗುಣಮಟ್ಟನೂ ಚೆನ್ನಾಗಿದೆ, ಒಳ್ಳೆ ಅನುಭವದ ಪ್ರಕಾರ ದುಡ್ಡು ಸೇವ್ ಮಾಡ್ಬೋದು ಅಂತ ಹೇಳ್ತೀನಿ ಸರ್. ನಾನು ಆಕಸ್ಮಿಕವಾಗಿ ಈ ನೀವು ಅಲ್ಲಿಗೆ ಔಷಧಿಯವರು ಅಡ್ಡ ಬಂದಾಗ ಕಾರ್ ನಿಲ್ಲಿಸ್ಬಿಟ್ಟು ಫ್ರೀಯಾಗಿ ಒಂದು ಬಾಟ್ಲು ನನಗೆ ಔಷಧಿ ಕೊಟ್ಟಿದ್ರು. ಸುಪ್ರೇವಣಿ ಅಂತ ಎರಡು ಪಟ್ಟಣ, ಅದು ಎರಡೂ 19 ಮಿಕ್ಸ್ ಮಾಡ್ಕೊಂಡು ಹೊಡಿರಿ ಅಂತ ಅಂದಿರು. ನಾವು ಅದನ್ನ ಮಿಕ್ಸ್ ಮಾಡ್ಕೊಂಡು ಹೊಡೆದಾಗ ನೀವಲ್ಗಿನ ಸ್ಪ್ರೇಯರ್ ಮಾಡಿ ಒಂದು 20 ದಿವಸ ಆದಮೇಲೆ ಬಾಳೆ ಗಿಡದ ಕಲರೇ ಚೇಂಜ್ ಆಗೋಯ್ತು, ಎಲ್ಲೋ ಕಲರ್ ಇದ್ದು ಬ್ಲ್ಯಾಕ್ ಕಲರ್ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಏನು ಮಾಡಿದೆ, ನಾನು ಕಂಟಿನ್ಯೂ ಇದನ್ನೇ ಮಾವಿನ ಗಿಡಕ್ಕೆ ಸ್ಪ್ರೇಯರ್ ಮಾಡಿದ್ರೆ ಹೆಂಗಿರ್ತದೆ ಅಂದ್ಬಿಟ್ಟು ಏನು ಮಾಡಿದೆ, ಔಷಧಿ ಅಂಗಡಿಯವ್ರನ್ನ ನನಗೆ ವರ್ಷಕ್ಕೆ 4 ಲಕ್ಷ ರೂಪಾಯಿ ಔಷಧಿ ತಗೋತಿದ್ದೆ. ನಾನು ಔಷಧಿ ಅಂಗಡಿಯವ್ರ ಹತ್ರ ನಾನು ಬಿಟ್ಬಿಟ್ಟೆ ಯಾವಾಗ ಔಷಧಿ ತಗೊಳ್ಳೋದ. ಇವ್ರು ಏನು ಮಾಡಿದೆ, ಡೈರೆಕ್ಟ್ ಇವ್ರ ಆಫೀಸ್ಗೆ ಹೋಗಿದ್ದೆ ನಾನು, ನೀವಲ್ಲಿಗೆ ಔಷಧಿ ಕೊಟ್ಟಿರಲಿ ಸರ್ ನನಗೆ ಔಷಧಿನೇ ಕೊಡಿ, ಈ ಸಾರಿ ಸ್ಪ್ರೇಯರ್ ಮಾಡ್ತೀನಿ ಅಂತ ಅಂದೆ. ಡೌ ಒಂದೇ ದಿನ 60,000 ರೂಪಾಯಿ ಇವ್ರ ಹತ್ರ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡ್ಬಿಟ್ಟು ನಾನೇ ಮಾಡಿದೆ, ನಾನು ಸ್ವಂತ ತೋಟಕ್ಕೆ ಹೋಗುವಾಗ 4 ಎಕರೆ ಮಾತ್ರ ಸ್ಪ್ರೇ ಮಾಡಿದೆ. ಇನ್ನು ಮರಾಗಿರ ಹೋಗ್ಬಿಟ್ರೆ ಇನ್ನು ಹೊಸ್ದಾಗಲ್ವಾ, ಏನು ಅಲರ್ಟ್ ಆಗಿಲ್ಲ, ಭಯ ಬೇರೆ. ಈ ಔಷಧಿ ಹೊಡೆಯ ಲೇಬರ್ಗಳು ಬಂದ್ರು ಅವರು ಅದನ್ನ ಓಪನ್ ಮಾಡಿದ್ರೆ ಏನು ಖಾರ ಇಲ್ವಲ್ಲಣ, ಮಕ್ಕೇನು ಉರಿ ಬರೋದಿಲ್ಲ, ಕಣ್ಣೇನು ಆಗಲ್ಲ ಅಂತ ಅಂದ್ಬಿಟ್ಟು ಔಷಧಿ ಸ್ಪ್ರೇಯರ್ ಮಾಡಿದ 25 ದಿವಸಕ್ಕೆ ಮರ ಎಲ್ಲ ಬ್ಲ್ಯಾಕ್ ಕಲರ್ ಆದಂಗೆ ಆಯಿತು. ಹೂವು ಸ್ಟಾರ್ಟ್ ಆಯಿತು. ಹೂವು ಸ್ಟಾರ್ಟ್ ಆದಾಗ ಏನು ಮಾಡಿದೆ, ನಾನು ಮತ್ತೆ ತಿರ್ಗಿ ಒಂದು ಸ್ವಲ್ಪ ಜೇನು ಹುಳ ಸ್ಟಾರ್ಟ್ ಆದಾಗ ಅದರೊಳಗೆ ಕಾನ್ಫಿಡರ್ ಹಾಕ್ಕೊಂಡಿದ್ದೆ ಲೈಟಾಗೆ. ಕಾನ್ಫಿಡರ್ ಹಾಕ್ಕೊಂಡು ಎರಡೇ ಸ್ಪ್ರೇಯರ್ ಮಾಡಿದೆ ನಾನು. ಎರಡನೇ ಸ್ಪ್ರೇಯರ್ ಮಾಡಿದಟ್ಕೆನೇ ಒಂದು ಪೀಚುನು ಕೆಳಗೆ ಕುದುರಲಿಲ್ಲ ನನಗದು. ನಾನು ಲಾಲ್ ಬಾಗು ಸಪಲ್ಗೆಲ್ಲ ಮಾನಕಾಯಿ ತೊಗೊಂಡು ಹಾಕಿದ್ರೆ ಒಂದು ದಿವಸ ರಿಸಲ್ಟ್ ಆಗಿ ಲೋಡ್ ಹಿಂದಿಕ್ಕೆ ಬಂದಿಲ್ಲ. ಬೇರೆದು ಎಲ್ಲ ಕಡೆ ರಿಸಲ್ಟ್ ಆಗೈತೆ. ಆಮೇಲೆ ಹಣ್ಣಾದ್ರೂ ಯಾವುದೇ ಇದು ಊಜಿ ಹೊಡೆದೇ ಆಗಲಿ, ಹುಳ ಆಗೋದೇ ಆಗಲಿ, ಯಾವುದು ನಾನು ಕಾಣ್ಪಟ್ಟು ನನಗೇನು ಪ್ರಾಬ್ಲಮ್ ಆಗಿಲ್ಲ. ಈಗ ನಮ್ಮ 3 ವರ್ಷದಿಂದ ನಮ್ಮೂರಿನಲ್ಲಿ ಎಲ್ಲ ರೈತರು ನಮ್ಮ ತೋಟಕ್ಕೆ ಹೊಡಿ ಹೊಡಿ ಅಂತ ಹಿಂಸೆ ಕೊಡ್ತಾರೆ. ನಮ್ಗೆ ಅದೇ ಔಷಧಿ ಹೊಡಿ, ಬೇರೆ ಔಷಧಿ ಹೊಡಿಬೇಡಿ ಅಂತ. ಈ ಸರಿನೂ ಇನ್ನು 2 ಲಕ್ಷ ರೂಪಾಯಿ ಔಷಧಿನ ಇದೇ ಕಂಪ್ನಿಯವ್ರ ಹತ್ರ ಪರ್ಚೇಸ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಯಿತು. ನ್ಯೂವಲ್ಗೆ ಕೊಟ್ಟ ಮೇಲೆ ಯಾವುದೋ ಫರ್ಟಿಲೈಸರ್ ಉಪಯೋಗಿಸಿಲ್ಲ, ಶುಂಠಿಗೆಲ್ಲ ಬಳಸಿದ್ದೀವಿ, ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ, ತೆಂಗಿಗೂ ಬಳಸ್ತೀವಿ, ರೋಗ ಇಲ್ಲ ಯಾವುದು, ನಾವು ಅಂತ್ಕೊಂಡಿರೋದಕ್ಕಿನ್ನ ಚೆನ್ನಾಗಿ ಬಂದಿದೆ. ಹಾಸನ ಜಿಲ್ಲೆಯ ರಾಮದೇವರಪುರದ ಪುಟ್ಟೇಗೌಡ ಮಂಜುಳಾ ದಂಪತಿ ಸುಮಾರು 2 ಎಕರೆ ಜಮೀನಿನಲ್ಲಿ ಎಲೆಕೋಸು ಬೆಳೆದಿದ್ದರು. ನೈಸರ್ಗಿಕ ಕಾರಣಗಳಿಂದ ಎಲೆಕೋಸು ಮುದುಡಿ ಹೋಗಿ ರೈತ ದಂಪತಿ ದುಃಖತಪ್ತರಾದರು. ಆಗ ಗ್ರಾಮದ ಆದರ್ಶ ಯುವ ರೈತ ರವಿ ಅವರ ಸಲಹೆಯಂತೆ ನೂಲ್ಗಿ ದ್ರಾವಣವನ್ನು ತಮ್ಮ ಎಲೆಕೋಸು ಬೆಳೆಗೆ ಸಿಂಪರಣೆ ಮಾಡಿದರು. ಕೆಲವೇ ದಿನಗಳಲ್ಲಿ ತಾವರೆಯಂತೆ ಅರಳಿಕೊಂಡ ಎಲೆಕೋಸು ರೈತ ದಂಪತಿಗಳಿಗೆ ಹೊಸ ಜೀವ ನೀಡಿದೆ. ಬೆಂಗಳೂರಿನಲ್ಲಿ ಟಿ ಸಂಪತ್ ಕುಮಾರ್ ಒಡೆತನದ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯು ನೂ ಆಲ್ಗಿ ಕೃಷಿ ದ್ರಾವಣದ ತಯಾರಿಕೆ ಮತ್ತು ಮಾರಾಟಕ್ಕೆ ಪ್ರಪಂಚದಾದ್ಯಂತ ಹಕ್ಕು ಸ್ವಾಮ್ಯತೆ ಪಡೆದಿದ್ದು ಪರಿಸರ ರಕ್ಷಣೆ ಮತ್ತು ಪ್ರಾಮಾಣಿಕ ವಹಿವಾಟಿಗೆ ಬದ್ಧವಾಗಿದೆ. ಇಂದು ಕೃಷಿ ಕ್ಷೇತ್ರ ಉದ್ಯಮವಾಗಿ ಬೆಳೆದಿದೆ. ಕೃಷಿ ಕಾಯಕ ಎಂಬುದು ಬಡ ರೈತನಿಗೆ ಹುಲಿ ಸವಾರಿಯಂತಾಗಿದೆ. ಗಟ್ಟಿ ಹಿಡಿದಿರುವುದು ಕಷ್ಟ ಇಲ್ಲ, ಕೈಬಿಟ್ಟರೆ ಇನ್ನೂ ಕಷ್ಟ ಎಂಬಂತಾಗಿದೆ. ದುಬಾರಿ ಒಳಸುರಿಗಳು, ಭೂಮಿಯ ಸವಕಳಿ, ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನು ಬಳಸಿ ಬಳಸಿ ಅನ್ನದಾತ ರೈತನ ಎದೆಗೂಡು ಕ್ಷಯಗೊಂಡಿತ್ತು. ಜಮೀನ್ದಾರನೆಂದು ಕರೆಸಿಕೊಂಡು ಘನತೆಯಿಂದ ಬದುಕಿದ್ದ ರೈತನಿಗೆ ಕೃಷಿ ವ್ಯಾಪಾರ ಜೀವನ್ಮರಣದ ಪ್ರಶ್ನೆಯಾಗಿತ್ತು. ಇಂಥ ಸಂಕಷ್ಟದ ಕಾಲದಲ್ಲಿ ನೂ ಅಲ್ಗಿ ಕೃಷಿ ಕೃಷಿ ಕ್ಷೇತ್ರಕ್ಕೆ, ಶ್ರಮಜೀವಿ ರೈತರಿಗೆ ಸಂಜೀವಿನಿಯಂತೆ ದೊರಕಿದೆ. ರೈತರಿಗೆ ವರದಾನವಾದ ನೂ ಅಲ್ಗಿ ಕೃಷಿಯಲ್ಲಿ ಸಸ್ಯಗಳಿಗೆ ಅವಶ್ಯಕವಾದ 13 ಪೋಷಕಾಂಶಗಳು ಇವೆ. ಎಲೆಗಳಿಗೆ ಮಾತ್ರ ಸಿಂಪರಣೆ ಮಾಡಿದರೆ ಇಡೀ ಗಿಡ ಸಮೃದ್ಧವಾಗಿ ಬೆಳೆಯುತ್ತದೆ. ಹೆಚ್ಚಿನ ಇಳುವರಿ, ಕಡಿಮೆ ಖರ್ಚು, ಉತ್ತಮ ಗುಣಮಟ್ಟದ ಆರೋಗ್ಯಕರ ಫಸಲು ದೊರೆಯುತ್ತದೆ. ಇದನ್ನು ಕೃಷಿ ಜಗತ್ತಿಗೆ, ಭವಿಷ್ಯದ ಪೀಳಿಗೆಗೆ ಪರಿಚಯಿಸಿದ ಟಿ ಸಂಪತ್ ಕುಮಾರ್ ಅವರ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯ ಕೊಡುಗೆ ನಮ್ಮ ನಾಡಿಗೆ ಅತ್ಯಂತ ಉಪಯುಕ್ತವಾದುದು, ಅನನ್ಯವಾದುದು.